ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರಿಕಾ ನೆಲೆಯಾದ ಮರವಂತೆಯ ಹೊರ ಬಂದರಿಗೆ ಮೀನುಗಾರಿಕಾ ಮತ್ತು ಬಂದರು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಭೇಟಿ ನೀಡಿ ಬಂದರು ನಿರ್ಮಾಣ ಹಾಗೂ ಬ್ರೇಕ್ ವಾಟರ್ ನಿರ್ಮಾಣ ಕಾಮಗಾರಿ ಕುರಿತಂತೆ ಅಹವಾಲು ಸ್ವೀಕಾರ ಮಾಡಿದರು. ಇದೇ ವೇಳೆ ಮೀನುಗಾರರು ಈ ಹಿಂದೆ ನಡೆದಂತಹ 42 ಕೋಟಿ ರೂಪಾಯಿ ವೆಚ್ಚದ ಬಂದರು ಹಾಗೂ ಬ್ರೇಕ್ ವಾಟರ್ ಕಾಮಗಾರಿಯಿಂದ ಮೀನುಗಾರಿಕೆಗೆ ಯಾವುದೇ ರೀತಿಯ ಪ್ರಯೋಜನವಾಗ್ತಾ ಇಲ್ಲ, ಇದರಿಂದ ತೊಂದರೆಗಳೇ ಹೆಚ್ಚಾಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಸಚಿವರ ಗಮನಕ್ಕೆ ತಂದರು. ಈ ವೇಳೆ ವಿ4 ನ್ಯೂಸ್ ಜೊತೆಗೆ ಮಾತನಾಡಿದ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರು ಮರವಂತೆಯ ಹೊರಬಂದರಿನ ಎರಡನೇ ಹಂತದ ಕಾಮಗಾರಿಗೆ ರಾಜ್ಯ ಸಚಿವ ಸಂಪುಟ 85 ಕೋಟಿ ರೂಪಾಯಿ ಅನುದಾನವನ್ನ ಮಂಜೂರುಗೊಳಿಸಿದ್ದು ಶೀಘ್ರ ಕಾಮಗಾರಿ ಆರಂಭವಾಗಲಿದೆ. ಇದಕ್ಕಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಮೀನುಗಾರರ ಪರವಾಗಿ ಅಭಿನಂದನೆಗಳು. ಹಿಂದೆ ನಡೆದಂತಹ 42 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯಿಂದ ಮೀನುಗಾರರಿಗೆ ಪ್ರಯೋಜನವಾಗದಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಂಜಿನಿಯರ್ಗಳಿಂದ ತನಿಖೆಯನ್ನ ನಡೆಸಲಾಗುತ್ತೆ ಅಂತ ಭರವಸೆ ನೀಡಿದರು. ಮರವಂತಿ ಮೀನುಗಾರಿಕೆ ದಲ್ಲೂ ನಾಡದೋಣಿ ಮೀನುಗಾರಿಕೆ ಮಾಡುವವರಿಗೆ ಮರವಂತೆ ಬಂದರಿನ ಮುಂದುವರಿದ ಭಾಗಕ್ಕೋಸ್ಕರ ನಿನ್ನೆ ಸಚಿವ ಸಂಪುಟದಲ್ಲಿ 85 ಕೋಟಿ ರೂಪಾಯಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳ ಸಹಕಾರದಿಂದ ಮಂಜೂರಾಗಿತ್ತು. ಆ ಹಿನ್ನೆಲೆಯಲ್ಲಿ ಅದರ ಮುಂದುವರಿದ ಕಾಮಗಾರಿಯನ್ನು ಅನುಷ್ಠಾನ ಮಾಡೋದ್ರ ಬಗ್ಗೆ ನಮ್ಮ ಇಲಾಖೆ ಅಧಿಕಾರಿಗಳ ಜೊತೆ ಇವತ್ತು ಭೇಟಿ ಕೊಟ್ಟಿದ್ದೆ. ಎಲ್ಲ ಮೀನುಗಾರರು ಮುಖಂಡರಿದ್ದಾರೆ. ಸದ್ಯದಲ್ಲೇ ಇದರ ಏನು ಯೋಜನಾ ವರದಿಗಳನ್ನು ಸಿದ್ಧಪಡಿಸಿ ಟೆಂಡರ್ ಪ್ರಕ್ರಿಯೆಗಳನ್ನು ಮುಗಿಸಿ ಇನ್ನೊಂದು 2-3 ತಿಂಗಳಲ್ಲಿ ಇದರ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಯೋಚನೆ ಇದೆ. ಈ 85 ಕೋಟಿಯ ಮುಂದುವರಿದ ಕಾಮಗಾರಿ ಮುಗಿದ ತಕ್ಷಣ ಇಲ್ಲಿರುವಂಥ ಎಲ್ಲ ಮೀನುಗಾರರಿಗೆ ಇದರಿಂದ ಬಹುತೇಕ ಅನುಕೂಲಗಳಾಗುತ್ತೆ ಮತ್ತು ಮೀನುಗಾರರಿಗೆ ಹೆಚ್ಚು ಸಹಾಯ ಆಗುತ್ತೆ. ಅವಘಡಗಳು ಕೂಡ ನಿಯಂತ್ರಣಕ್ಕೆ ಬರ್ತದೆ. ನಮ್ಮ ನಾಡದೋಣಿ ಮೀನುಗಾರರಿಗೆ 85 ಕೋಟಿ ರೂಪಾಯಿ ಕಾಮಗಾರಿ ಆದರೆ ಒಂದು ರೀತಿಯಲ್ಲಿ ಮೀನುಗಾರರಿಗೆ ಒಂದು ಒಳ್ಳೆಯ ಸುವರ್ಣಾವಕಾಶ ಮತ್ತು ಅವರ ಭದ್ರತೆಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ ನನಗೆ. ಆ ಕಾರಣಕ್ಕೋಸ್ಕರ ಇವತ್ತು ಸ್ಥಳ ತನಿಖೆ ಮಾಡಿದ್ದೇನೆ. ಶೀಘ್ರದಲ್ಲಿ ಕಾಮಗಾರಿಯನ್ನು ಪ್ರಾರಂಭ. ಈ ಸಂದರ್ಭದಲ್ಲಿ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ತಿಪ್ಪೇಸ್ವಾಮಿ, ಮೀನುಗಾರಿಕೆ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಗಣೇಶ್ ಕೆ, ಬಂದರು ಮತ್ತು ಮೀನುಗಾರಿಕಾ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಂಚೇಗೌಡ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಉದಯಕುಮಾರ್, ಕಿರಿಯ ಇಂಜಿನಿಯರ್ ವಿಜಯ ಶೆಟ್ಟಿ, ಬೈಂದೂರು ತಾಲೂಕು ಪಂಚಾಯತ್ ಅಧ್ಯಕ್ಷ ಮಹೇಂದ್ರ ಪೂಜಾರಿ, ಶ್ರೀರಾಮ ಕರಾವಳಿ ಮೀನುಗಾರರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಹಾಗಾಗಿ ಇದು ಈ ವೇವ್ಸ್ ಎಲ್ಲ ಬಂದು ಇಲ್ಲಿ ಸ್ಯಾಂಡ್ ಡೆಪಾಸಿಟ್ ಆಗ್ತಾ ಇದೆ. ಇದು ಈಗ ಸೆಕೆಂಡ್ ಸ್ಯಾಂಡ್ ಡೆಪಾಸಿಟ್ ಆದ ಹೇಗೆ ಇದು ತಾಂತ್ರಿಕ ಕಾರಣಗಳಿಗೋಸ್ಕರ ಹೌದು ವ್ಯವಸ್ಥೆ ಈಗ ಇಲ್ಲ ಸರ್ ಮಾಡ್ತೀವಿ.